ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವೇಲಮ ಒಕ್ಕಲಿಗರ ಸಂಘದ ಪೂರ್ವಭಾವಿ ಸಭೆ. ವೇಲಮ ಒಕ್ಕಲಿಗರ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದ್ದು, ಸಮುದಾಯದ ಜನರನ್ನು ಅಭಿವೃದ್ಧಿಪಡಿಸಲು ಸಂಘವನ್ನು ಸ್ಥಾಪಿಸಲಾಗುತ್ತಿರುವುದಾಗಿ ಸಂಘದ ಮುಖಂಡರಾದ ನಗರಸಭಾ ಸದಸ್ಯ ಕೃಷ್ಣಮೂರ್ತಿರವರು ಹೇಳಿದರು. ಅವರು ಚಿಂತಾಮಣಿ ನಗರದ ಸುವರ್ಣಶೆಟ್ಟಹಳ್ಳಿ ಬಡಾವಣೆಯ ವಾಣಿ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಭಾನುವಾರ ಸಂಜೆ ಹಮ್ಮಿಕೊಂಡಿದ್ದ ಶ್ರೀ ತಾಂಡ್ರಾ ಪಾಪಾರಾಯ್ಡು ಬೊಬ್ಬುಲಿಕೋಟೆ ವೇಲಮ ಒಕ್ಕಲಿಗರ ಸಂಘದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಸಂಘವನ್ನು ಜನರ ಸೇವೆ ಹಾಗೂ ಸಮಾಜದ ಸೇವೆ ಮಾಡಲು ಸ್ಥಾಪಿಸಲಾಗಿದ್ದು, ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಮಾಜಕ್ಕೆ ಸಿಗದೇ ಇರುವುದು ದುಃಖದ ಸಂಗತಿ. ಮುಂದಿನ ದಿನಗಳಲ್ಲಿ ಸಂಘವನ್ನು ರಾಜ್ಯ ಮಟ್ಟದಲ್ಲಿ ಬೆಳೆಸಿಕೊಂಡು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಪಡೆಯಲು ಹೆಚ್ಚಿನ ಶ್ರಮ ವಹಿಸಲಾಗುವುದು ಎಂದು ಹೇಳಿದರು. ಇನ್ನು ಸಭೆಯನ್ನು ಉದ್ದೇಶಿಸಿ ಸಂಘದ ಮುಖಂಡರಾದ ಮಾಜಿ ನಗರಸಭಾ ಸದಸ್ಯರಾದ ಅಬ್ಬುನ್ ಶ್ರೀನಿವಾಸ ರೆಡ್ಡಿ, ಮುಖಂಡರಾದ ವೆಂಕಟರಮಣಪ್ಪ, ವೇರೆಡ್ಡಿ ಚನ್ನಕೃಷ್ಣಪ್ಪ ಮತ್ತಿತರರು ವೇಲಮ ಜನಾಂಗದ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಸಭೆಯಲ್ಲಿ ಬಸಪ್ಪಿ, ರಾಜಣ್ಣ, ವೆಣ್ಣೀರ್ಕೋಟೆ ರವಿ, ಗುರ್ರಪ್ಪ, ಶಂಕರ್, ಸುರೇಶ್, ಮಂಜುನಾಥ್, ಚೇತನ್ ಸೇರಿದಂತೆ ಮತ್ತಿತರರು ಸಭೆಯಲ್ಲಿ ಹಾಜರಿದ್ದರು. ಸಂಜೆ ಮುಸಂಜೆ ನಾವು ಪೂರ್ವಭಾವಿಯಾಗಿ ವೇಲಮ ಒಕ್ಕಲಿಗರ ಸಂಘ ಸ್ಥಾಪನೆ ಮಾಡಬೇಕು ಉದ್ದೇಶದಿಂದ ಈ ಒಂದು ಸಭೆ ಕರೆದಿದ್ದೀವಿ. ಇದರ ಮೂಲ ಉದ್ದೇಶ ಕರ್ನಾಟಕದಲ್ಲಿ ವೇಲಮ ಒಕ್ಕಲಿಗ ಅನ್ನೋದು ಇಲ್ಲ. ಗೆಜೆಟ್ ನೋಟಿಫಿಕೇಶನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವುದರಲ್ಲೂ ನಮಗೆ ವೇಲಮ ಒಕ್ಕಲಿಗ ಅನ್ನೋದನ್ನು ಇಲ್ಲ, ಯಾವ ಸೌಲಭ್ಯ ಸಿಗ್ತಾ ಇಲ್ಲ. ಆ ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಒಕ್ಕಲಿಗರ ಇದ್ರೆ ನಾವು ಆಲ್ರೆಡಿ ಸೇರ್ಕೊಂಡಿದ್ದೀವಿ. ಇದೆ ವೇಲಮ್ಮ ಅನ್ನೋದಿಲ್ಲ, ವೇಲಮ್ಮ ಒಕ್ಕಲಿಗರ ಸಂಘ ಅನ್ನೋದನ್ನು ನಾವು ಸೇರ್ಪಡೆ ಮಾಡಿಕೊಂಡಿಲ್ಲ. ಸಂಘ ಸ್ಥಾಪನೆ ಮಾಡಿ ಇದು ವೃದ್ಧಾಕಾರವಾಗಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬೆಳೆಸ್ಕೊಂಡು ತದನಂತರ ರಾಜ್ಯ ಮಟ್ಟದಲ್ಲಿ ವಿರೋಧ ಸಂಘ ಏರ್ಪಾಡು ಮಾಡಿ ಆ ಒಂದು ಸಂಘದ ಮುಖಾಂತರ ಸರ್ಕಾರದಲ್ಲಿ ನಮಗೆ ಸಿಗಬೇಕಾದ ಸವಲತ್ತನ್ನು ಪಡೆಯಬೇಕು ಅನ್ನೋ ಉದ್ದೇಶದಿಂದ ವೇಲಮ್ಮ ಒಕ್ಕಲಿಗ ಚಿಂತಾಮಣಿ ತಾಲೂಕು ವೇಲಮ ಒಕ್ಕಲಿಗರ ಸಂಘ ಸ್ಥಾಪನೆ ಮಾಡೋದನ್ನ ಅಂದುಕೊಂಡು ಈ ಒಂದು ಸಭೆ ಕರೆದಿದ್ದೀವಿ. ಈ ಸಭೆಗೆ ಚಿಂತಾಮಣಿ ತಾಲೂಕಿನಾದ್ಯಂತ ನಮ್ಮ ಕುಲಬಾಂಧವರಾದಂಥ ಎಲ್ಲರೂ ಹಿರಿಯರು ಎಲ್ಲರೂ ಬಂದು ಸೇರಿದ್ದಾರೆ. ಮೂಲ ಉದ್ದೇಶ ಒಂದೇ ನಮ್ಮದು, ಸರ್ಕಾರ ಮಟ್ಟದಲ್ಲಿ ಇದು ಬೃಹದಕಾರವಾಗಿ ನಮಗೆ ಸಿಗಬೇಕು ಸವಲತ್ತು ನಮಗೆ ದೊರಕಬೇಕಾದ್ರೆ ವೇಲಮ ಒಕ್ಕಲಿಗ ಅನ್ನೋದನ್ನು ನಾವು ಸೇರ್ಪಡೆ ಮಾಡಿಕೊಂಡು ಸರ್ಕಾರ ಮಟ್ಟದಲ್ಲಿ ನಾವು ಅದು ಒಗ್ಗಟ್ಟಿನಿಂದ ಇದು ಮಾಡಬೇಕು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಅಷ್ಟೇ ಮೂಲ ಉದ್ದೇಶ ನಮ್ಮದು ಅಷ್ಟೇ. ಮೂಲ ಪ್ರಾಂತ್ಯ ಬಂದು ನಮ್ಮದು, ನಮ್ಮ ಪೂರ್ವಿಕರ ಪ್ರಾಂತ್ಯ ಬಂದು ಆಂಧ್ರದ ಬೊಬ್ಬುಲಿ. ಈ ಬೊಬ್ಬುಲಿ ಹತ್ರ ನಮ್ಮದು 17-18 ಸಂಸ್ಥಾನಗಳಿದ್ದಾವೆ. ಆ ಸಂಸ್ಥಾನದ ಆಳ್ವಿಕೆ ಮಾಡಿರ್ತಕ್ಕಂಥ ಜನಾಂಗ ಬ್ರಿಟಿಷರ ಕಾಲದಲ್ಲಿ ವಲಸೆ ಬಂದುಬಿಟ್ಟಿದ್ದಾರೆ ಈ ಕಡೆ. ಬ್ರಿಟಿಷರ ದಬ್ಬಾಳಿಕೆಗೆ ಗುರಿಯಾಗಿ ಮತ್ತು ಕೆಲವು ಕಲಹಗಳು ಪ್ರಾರಂಭ ಆಗಿ ಈ ಕಡೆಗೆ ವಲಸೆ ಬಂದಿರತಕ್ಕಂಥವ್ರು, ನಾವು ಕರ್ನಾಟಕ ಪ್ರಾಂತ್ಯದಲ್ಲಿರ್ತಕ್ಕಂಥವರು ಎಲ್ಲ ಕಡೆ ಹಂಚಿ ಹೋಗಿದ್ದೀವಿ. ಅದರಿಂದ ಎಲ್ಲರನ್ನೂ ಒಟ್ಟುಗೂಡಿಸಬೇಕು, ಒಂದು ವೇದಿಕೆಗೆ ತರಬೇಕು ಅನ್ನೋ ಒಂದು ಉದ್ದೇಶದ ಮೇಲೆ ವೇಲಮ ಒಕ್ಕಲಿಗರ ಸಂಘ ಅಂತ ಹೇಳಿದ್ದೆ ಪ್ರಾರಂಭ ಮಾಡೋದಕ್ಕೋಸ್ಕರವಾಗಿ ಇವತ್ತು ಇದು ಪ್ರಾರಂಭ ಹಂತದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮಾಡಬೇಕು ಪ್ರಥಮವಾಗಿ. ನಂತರ ಇದು ರಾಜ್ಯಾದ್ಯಂತ ನಮ್ಮ ಕುಲಬಾಂಧವರು ಇರತಕ್ಕಂಥ ಇದು, ಅದು ಬಾಗೇಪಲ್ಲಿ ಆಗಿರ್ಬೋದು ಅಥವಾ ಕೋಲಾರ ಆಗಿರ್ಬೋದು ಅಥವಾ ಹೊಸ ಇದು ಬೆಂಗಳೂರು ಆಗಿರ್ಬೋದು ಅಥವಾ ತುಮಕೂರು ಆಗಿರ್ಬೋದು, ಈ ಕಡೆ ಎಲ್ಲನೂ ಹಂಚಿ ಹೋಗಿರ್ತಕ್ಕಂಥ ಇವರನ್ನು ಒಂದು ಒಟ್ಟುಗೂಡಿಸಿ ಒಂದು ರಾಜ್ಯ ಮಟ್ಟದ ಸಂಘ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಸಭೆ ಕರೆಯಲಾಗಿದೆ. ಈ ಸಭೆಗೆ ಬಂದಿರತಕ್ಕಂಥವರು ಎಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತಾ, ಮತ್ತು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗುವುದಕ್ಕೋಸ್ಕರವಾಗಿ ಎಲ್ಲರ ಸಹಕಾರ ಬೇಕು ಅಂತ ಕೇಳೋದಕ್ಕೋಸ್ಕರವಾಗಿ ನಾವು ಇದೆಲ್ಲ ಸೇರಿದ್ದೀವಿ. ಈ ದಿನದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರೋದಕ್ಕೆ ಧನ್ಯವಾದಗಳು.
ವೇಲಮ್ಮ ಒಕ್ಕಲಿಗರ ಸಂಘ ಇವತ್ತು ಏನಕ್ಕೆ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ನಮ್ಮ ಜನಾಂಗದಲ್ಲಿ ಆರ್ಥಿಕವಾಗಿರೋರು ಇದ್ದಾರೆ, ತುಂಬ ಹಿಂದುಳಿದವರು ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸಂಘದ ಉದ್ದೇಶ ನಮ್ಮ ಜನಾಂಗಕ್ಕೆ ಸಹಾಯ ಸಿಗಲಿ, ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಅವ್ರಿಗೆ ಸ್ವಲ್ಪ ಸಹಾಯ ಸಿಗಲಿ ಅಂತೇಳ್ಬಿಟ್ಟು ನಮ್ಮ ಜನಾಂಗಕ್ಕೋಸ್ಕರ ನಾವೆಲ್ಲ ಕಷ್ಟಪಟ್ಟು ಈ ಜನಾಂಗಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕಂತೇಳ್ಬಿಟ್ಟು ನಮ್ಮ ಉದ್ದೇಶ. ಏನು ಇವತ್ತು ಈ ಸಭೆ ಇವತ್ತು ಏನು ಅಂದ್ಕೊಂಡಿದ್ದೀವಿ, ನಮ್ಮ ಕಮ್ಯುನಿಟಿ ನಮ್ಮ ಎಲ್ಲಮ್ಮ ವಕೀಲರು ಸುಮಾರು ಜನ ಇದ್ದಾರೆ, ಸುಮಾರು ಒಂದು 3-4 ಸಾವಿರ ಜನ ಇದ್ದೀವಿ ನಾವು ಈ ತಾಲೂಕಿನಲ್ಲಿ. ಸುಮಾರು ಒಂದು 5,000 ಜನನೇ ಇರ್ತೀವಿ ನಾವು. 5,000 ಜನ ಇದ್ದು ಅದರಲ್ಲಿ ತುಂಬ ಆರ್ಥಿಕವಾಗಿ ತುಂಬ ಹಿಂದೆ ಇರ್ತಕ್ಕಂಥ ಜನ ಇದ್ದಾರೆ ನಮ್ಮೂರು. ಅವರಿಗೆ ಯಾವುದೇ ವಿಧವಾದ ಸರ್ಕಾರ ಸೌಲಭ್ಯಗಳು ಸಿಗ್ತಾ ಇಲ್ಲ. ಉದಾಹರಣೆಗೆ ಬೇರೆ ಎಲ್ಲನೂ ಗುಡ್ಸ್ಕೊಂಡಿದ್ದಾರೆ, ಈಗ ಪರಿಶಿಷ್ಟ ಜಾತಿ ಆಗ್ಬೋದು, ಪರಿಶಿಷ್ಟ ಪಂಗಡ ಆಗ್ಬೋದು, ಬೇರೆ ಇನ್ನ ಎಲ್ರಿಗೂ ಪಾಪ ಅವರು ಎಲ್ಲ ಬಡರೇಖೆ ಕೆಳಗೆ ಇದ್ದವರು ಅವರೆಲ್ಲ ಅವ್ರಿಗೆಲ್ಲ ಇವತ್ತು ಸರ್ಕಾರದಲ್ಲಿ ಗುಡಿಸಿ ಅವ್ರಿಗೂ ಒಂದು ಸವಲತ್ತು ಸಿಗ್ತಾ ಇದೆ. ನಾವು ಅವ್ರಿಗಿಂತ ಏನು ಜಾಸ್ತಿ ಇದೇನಿಲ್ಲ, ಯಾರೋ ಅಲ್ಪರು ಸುಮಾರು ಒಂದು 10% 15% ಇರ್ಬೋದು ಅಷ್ಟೇ ಚಿತ್ತಾಮಣಿಯಲ್ಲಿ. ಮಿಕ್ಕ ಎಲ್ಲ ಬಡರೇಖೆಗಿನ್ನ ಕೆಳಗೆ ಇರ್ತಕ್ಕಂಥವ್ರಿಗೆ ಅವರಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಸಂಘನೆಲ್ಲ ರಚನೆ ಮಾಡಿ ನಾವೆಲ್ಲ ಒಟ್ಟಿಗೆ ಸುಮಾರು ಜನ ಎಲ್ಲ ಸುಮಾರು ಒಂದು 10,000 ಜನನ ಕ್ರೋಢೀಕರಿಸಿ ಒಂದು ಜಾಥಾ ಮಾಡಿ ನಾವು ಇದ್ದೀವಿ, ನಮ್ಮಲ್ಲಿ ತುಂಬ ಬಡವರಿದ್ದಾರೆ, ಇವರಿಗೆಲ್ಲ ಸರ್ಕಾರದ ಸವಲತ್ತುಗಳು ಬೇಕು ಅನ್ನೋದೊಂದು ಅಂತ ಹೇಳಿ ಒಂದು ಸರ್ಕಾರದ ಮೇಲೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗ ಒಂದು ಜಾಥಾ ಮಾಡಿ ಸಭೆ ಕರೆದು ಸಭೆ ಮಾಡಿ ನಮ್ಮ ಜಾಥಾ ಮುಖಾಂತರ ಸರ್ಕಾರಕ್ಕೆ ಒಂದು ಒತ್ತಡ ತಂದು ನಮ್ಮ ಒಂದು ಸಮುದಾಯಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಲಿ ಅಂತ ಒಂದು ಉದ್ದೇಶದಿಂದಲೇ ಇವತ್ತು ಈ ಸಭೆಯನ್ನು ನಾವು ಅಂದ್ಕೊಂಡಿದ್ದೀವಿ ಅಂತ ಈ ಎರಡು ಮಾತು.